ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ, ಹಾಯ್ ಮೈನಾ ಅವರೇ. ಹೇಳಿ, ಯಾರು? ಯಾರು? ಧ್ರುವ. ಧ್ರುವ? ಧ್ರುವ ಅಂತೆ. ಧ್ರುವನ? ಓಕೆ, ಧ್ರುವ ಅಂದಿದ್ದಕ್ಕೆ ಬಿಡ್ತಾ ಇದೀವಿ. ಕ್ಯಾರಿ ಆನ್ ಗರ್ಲ್ಸ್, ಕಮ್ ಆನ್. ಓಕೆ, ಹೇಳಿ ಧ್ರುವ ಅವ್ರೆ. ಏನಾದ್ರೂ ಹೇಳ್ಬೇಕಿತ್ತ? ಏನು ಹೇಳ್ಬೇಕಿತ್ತು ಮತ್ತೆ ಹೇಳಿ. ಅದು ಅದು ಮರ್ತೋಯ್ತು. ಸರಿ, ನೆನ್ಪಾದ್ಮೇಲೆ ಹೇಳಿ ಆಯ್ತಾ? ಫೋನ್ ಮಾಡಿ ಇಡ್ಲಾ? ಕಾಲ್ ಕಟ್ ಮಾಡ್ಬೇಡಿ, ಒಂದೇ ಒಂದ್ ನಿಮಿಷ ನೆನ್ಪ್ ಮಾಡ್ಕೊಳ್ಳೋದಕ್ ಪ್ರಯತ್ನ ಪಡ್ತೀನಿ. ಸರಿ, ಅದೇನು ಅಂತ ನೆನ್ಸ್ಕೊಂಡು ಹೇಳಿ. ಹೇಳೋದಿಕ್ಕೆ ಸಾವಿರ ಇದೆ ಮೈನಾ, ನೆನ್ಪಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾಲ್ಗೆ ತುದಿಯಲ್ಲೇ ಇದೆ. ಆದ್ರೆ ಹೇಳೋದಕ್ಕೆ ಧೈರ್ಯ ಸಾಲ್ತಿಲ್ವೇ, ಸಮಯನೂ ಕೂಡ ಬರ್ತಿಲ್ವೇ. ಆದಷ್ಟು ಬೇಗ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿನ್ನ ಮುಂದೆ ಹೇಳೋ ಸಮಯ ಬರಲಿ ಅಂತ ಕಾಯ್ತಾ ಇದ್ದೀನಿ. ಧ್ರುವ ಅವರೇ, ಕೇಳಿಸ್ತಿದ್ಯಾ? ಧ್ರುವ ಅವರೇ, ಒಂದು ಕೆಲಸ ಮಾಡಿ, ನಾಳೆ ಗಾರ್ಮೆಂಟ್ಸಲ್ಲಿ ಸಿಗ್ತೀವಲ್ವಾ, ಆಗ್ಲೇ ಹೇಳಿ ಆಯ್ತಾ? ಗುಡ್ ನೈಟ್. ಅದು ಇನ್ನೊಂದ್ಸಲ ಹೇಳಿ. ಏನ? ಗುಡ್ ನೈಟ್ ನಾ? ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಅಲ್ಲ, ಗುಡ್ ನೈಟ್ ಹೇಳಕ್ ಫೋನ್ ಮಾಡಿದ್ರು ಅಂತ ಅನ್ಕೊಂಡೆ, ಅದನ್ನೇ ಹೇಳಿಲ್ವಲ್ಲ, ಮತ್ತ್ಯಾಕೆ ಮಾಡಿರ್ಬೋದು? ಏನಮ್ಮ ತಡಕ್ ಮಾಡಿರ್ತಾರೆ, ಏನಿರ್ಬೋದಪ್ಪ, ಅಷ್ಟು ಬೇಗ ಮರ್ತ್ಬಿಟ್ರ? ನಾಳೆ ರಜಾ ಸಿಗತ್ತೆ, ನೆಮ್ಮದಿಯಾಗಿ ರೆಸ್ಟ್ ಮಾಡ್ಬೋದು. ಯಾಕ್ ಜಯಂತಿ, ಏನಾಗೈತಿ, ಯಾಕ್ ರಜಾ ಹಾಕಕತ್ತಿ? ಅಯ್ಯೋ ನೀನ, ಎಲ್ರಿಗೂ ರಜಾ ಸಿಗತ್ತೆ ಕಣೆ, ನಾಳೆ ಹಬ್ಬ ಅಲ್ವಾ? ಹಬ್ಬನ? ಏನ್ ಹಬ್ಬ? ಗೌರಿ ಗಣೇಶ ಹಬ್ಬ. ಅಯ್ಯ ಹೌದಾ, ನಂಗ್ ಮರ್ತ ಹೋಗಿತ್ ನೋಡ. ನಿಂಗೆ ಎಲ್ಲ ಮರ್ತೋಗುತ್ತೆ ಬಿಡು. ಅಕ್ಕ, ಗಾರ್ಮೆಂಟ್ಸ್ ಅಲ್ಲಿ ಗಣೇಶನ್ ಕೂರ್ಸ್ ಅಲ್ವಾ? ಮೈನಾ, ಗಣೇಶನ್ ಕೂರ್ಸಿದಾರಲ್ಲ. ಬಾಲ್ರ ಸರ್ ಆಫೀಸ್ ಅಲ್ಲಿ. ಆದ್ರೆ ಆ ಗಣೇಶಂಗೂ ಈ ಗಣೇಶಂಗೂ ಒಂದೇ ವ್ಯತ್ಯಾಸ, ಆ ಗಣಪ ವಿಘ್ನ ವಿನಾಶಕ, ಈ ಗಣಪ ವಿಘ್ನ ಕ್ರಿಯೇಟಕ. ಕ್ರಿಯೇಟಕ ಅಂದ್ರೆ ಸಮಸ್ಯೆ ಕ್ರಿಯೇಟ್ ಮಾಡೋನ್ಗೆ ಕ್ರಿಯೇಟಕ ಅಂತೀವಿ, ಅಂದ್ರೆ ಈ ಸಮಸ್ಯೆ ಉಂಟು ಮಾಡ್ತಾನಲ್ಲ ಅವನೇ. ಆದ್ರೂ ಆನಂದಣ್ಣ, ಗಣೇಶನ್ ಕೂರ್ಸೋದು ಅದೊಂಥರ ಖುಷಿ. ನಮ್ಮ ಹಳ್ಳಿನಲ್ಲಿ ಗಣೇಶ ಹಬ್ಬಕ್ಕೆ ನಾಲ್ಕ್ ದಿನ ಇದ್ದಂಗೆನೆ ಗೋಲ್ಕ ತಗೊಂಡೋಗಿ ಚಂದ ಹತ್ತಿದ್ವಿ, ಆಮೇಲೆ ಗಣೇಶನ್ ತಗೊಂಡ್ ಬಂದ್ ಕೂರ್ಸಿ ದಿನಾ ಪೂಜೆ ಮಾಡಿ ದಿನಾನು ಬೇರೆ ಬೇರೆ ಪ್ರಸಾದ ಮಾಡಿ ಮನೆ ಮನೆಗೆ ಹೊಂಚ್ತಿದ್ವಿ. ಆಮೇಲೆ ಕೇಳಿ ಟಪ್ಪಾಂಗುಚ್ಚಿ ಶಬ್ದಕ್ಕೆ ಕುಡಿತಿದ್ವಿ ಗೊತ್ತಾ? ಅದೆಲ್ಲ ನೆನ್ಸ್ಕೊಂಡ್ರೆ ಎಷ್ಟ್ ಖುಷಿ ಆಗ್ತಿತ್ತು ಆನಂದಣ್ಣ. ಆಮೇಲೆ ಕೊನೆ ದಿನ ಗಣೇಶನ್ ತಗೊಂಡೋಗಿ ನೀರಲ್ಲಿ ಮುಳುಗಿಸ್ತೀವಲ್ವಾ, ಆಗ ನಾನು ಎಷ್ಟು ಸತಿ ಹತ್ತಿದ್ದೀನಿ, ಎಷ್ಟು ಬೇಜಾರಾಗುತ್ತೆ. ಆದ್ರೂ ಗಣೇಶನ್ ಕೂರ್ಸೋದಂದ್ರೆ ಅದೊಂಥರ ಮಜಾ ಅಷ್ಟೇ. ಹೌದು ಅಲ್ವಾ? ಹೌದು. ಇಲ್ಲೂ ಗಣಪತಿನ ಕೂರ್ಸೋಣ. ಮೈನಾ ಹೇಳ್ದಂಗೆ ನಾವು ಎಲ್ರ ಹತ್ರ ಚಂದ ಎತ್ತಿ ಗಾರ್ಮೆಂಟ್ಸ್ ಅಲ್ಲಿ ಗಣೇಶನ್ ಕೂರ್ಸೋಣ. ಚೆನ್ನಾಗೇನೋ ಇರುತ್ತೆ, ಆದ್ರೆ ಈ ಬಾಲರಾಜ್ ಇದನ್ನಲ್ಲ, ಅವನ್ ಪರ್ಮಿಷನ್ ಕೊಡ್ಬೇಕಲ್ಲ. ನಾವ್ ಏನಾದ್ರೂ ಮಾಡೋಣ ಅಂದ್ರೆ ಅದಕ್ಕೆ ಹೇಗ್ ಕಲ್ ಹಾಕೋದು ಅಂತ ಕಿತಾಪತಿ ಮಾಡ್ತಿರ್ತಾನ ಅವನು. ಇದು ಆಗ್ದಿರೋ ಮಾತು ಜಯಂತಿ. ಯಾಕಾಗಲ್ಲ, ಮಾಡೋಣ. ನಾವು ಈ ಸಲ ಗಾರ್ಮೆಂಟ್ಸ್ ಅಲ್ಲಿ ಹಬ್ಬ ಮಾಡೇ ಮಾಡೋಣ ಅಷ್ಟೇ. ಇಲ್ಲ ಧ್ರುವ, ಆನಂದ್ ಹೇಳ್ದಾಗೆ ಬಾಲರಾಜ್ ಪರ್ಮಿಷನ್ ಕೊಡೋದಿಲ್ಲ.
ಕೊಡೋ ಹಾಗೆ ಮಾಡಿದ್ರೆ ಆಯ್ತು ಬಿಡಿ, ಅದೆಲ್ಲ ನೀವ್ಯಾಗ ತಲೆ ಕೆಡಿಸ್ಕೊಳ್ತೀರಾ, ನಾನ್ ನೋಡ್ಕೊಳ್ತೀನಿ. ನೋಡಿ ಒಬ್ಬೊಬ್ರು ಎಷ್ಟೆಷ್ಟು ಕೊಡ್ತೀರಾ ಅದನ್ನ ಡಿಸೈಡ್ ಮಾಡಿ. ಎಲ್ರು ಕೇಳಿಸ್ಕೊಳ್ಳಿ ಎಲ್ರು, ನೋಡಿ ನಾವು ಗಾರ್ಮೆಂಟ್ಸ್ ಅಲ್ಲಿ ಗಣೇಶ ಕೂರಿಸ್ತಾ ಇದೀವಿ. ಯಾರಿಗೆ ಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಇದೆಯೋ ನೀವು ಕೈಲಾದಷ್ಟು ಸಹಾಯ ಮಾಡಬಹುದು. ಯಾರಿಗೂ ಬಲವಂತ ಮಾಡ್ತಿಲ್ಲ, ನಿಮ್ ಕೈಲಾದ್ರೆ ಕೊಡಿ, ಇಲ್ಲ ಅಂದ್ರು ಪರವಾಗಿಲ್ಲ. ಏನ್ರವ ಹಬ್ಬ ಮಾಡಕ್ ಬಲವಂತನ, ಎಲ್ರು ಕೊಟ್ಟೆ ಕೊಡ್ತಾರೆ. ಧ್ರುವ ನನ್ನ ಕಡೆಯಿಂದ 500 ರೂಪಾಯಿ. ಸರಳಕ್ಕ ನನ್ಗೊಂದು 50 ರೂಪಾಯಿ ಸಾಲ ಕೊಡ್ತೀರಾ? 50 ರೂಪಾಯಿ ನಾಳೆ ಕೊಡ್ತೀಯಾ? ನಾಳೆ ಕೊಡ್ಬೇಕು. ಸರಿ ಕೊಡ್ತೀನಿ. ಹೇ ಧ್ರುವ, ನಾನು ಕೊಡ್ತೀನಪ್ಪ. ನನ್ ಕಡೆಯಿಂದ 1,000 ರೂಪಾಯಿ. ನನ್ ಕಡೆಯಿಂದ 50 ರೂಪಾಯಿ. ಧ್ರುವ ಹಬ್ಬ ಮಾಡಕ್ ನಾವು ದುಡ್ಡು ಕೊಡ್ತೀವಿ. ಧ್ರುವ ಹಬ್ಬ ಮಾಡಕ್ ನಾವು ಬರ್ತೀವಿ. ಧ್ರುವ ದುಡ್ಡು ಕೊಡ್ತೀವಿ. ಧ್ರುವ ಗಣೇಶ ನಾವು ಬರ್ತೀವಿ. ಜಯಂತಿ ನನ್ ಕಡೆಯಿಂದ 20 ರೂಪಾಯಿ, 200 ರೂಪಾಯಿ ಅಂತ. ಜಯಂತಿ ತಗೋ. ಗಣಪತಿ ಬಪ್ಪ, ಗಣಪತಿ ಬಪ್ಪ, ಜೈ ಗಣೇಶ, ಜೈ ಗಣೇಶ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ, ಗಣಪತಿ ಬಪ್ಪ. ಏನ್ ನಡೀತಾ ಇದೆ ಇಲ್ಲಿ? ಎಲ್ಲರೂ ಗುಂಪು ಕಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಮತ್ತೆ ಚೀಟಿ ಮಾಡ್ತಿದ್ದೀರಾ? ಅದೆಲ್ಲ ಊಟ ಟೈಮಲ್ಲೋ ಕೆಲಸದ ಮುಂಚೆನ ಮಾಡ್ತೀವಿ ಅಂತ ಹೇಳಿದ್ರೆ ತಾನೆ ಮತ್ತೆ ಯಾಕೆ ಸೇರ್ಕೊಂಡಿದೀರಾ ಇಲ್ಲಿ? ಅಯ್ಯೋ ರೀ ಸರ್, ಚೀಟಿ ನಡ್ಸಕತ್ತಿಲ್ರಿ, ಲಕ್ಷ್ಮಿನ ಕೂರ್ಸಕತ್ತೀವ್ರಿ. ಏನ ಲಕ್ಷ್ಮಿನ? ಹಬ್ಬ ಮುಗ್ದ ಯಾವ ಕಾಲ ಆಯ್ತು, ಇವಾಗ ಲಕ್ಷ್ಮಿ ಕೂಡಿಸ್ತಾ ಇದೀರಾ? ಸುಮ್ನೆ ಇರಿ. ಲಕ್ಷ್ಮಿ ಅಲ್ಲ ಸರ್, ಗಾರ್ಮೆಂಟ್ಸ್ ಅಲ್ಲಿ ಗಣೇಶನ್ ಕೂರ್ಸೋಣ ಅಂತ ದುಡ್ಡು ಕಲೆಕ್ಟ್ ಮಾಡ್ತಾ ಇದೀವಿ. ಏನ ಗಣೇಶ ಕೂಡ್ಸಕ್ ಇದೇನ್ ದೇವಸ್ಥಾನನ ಬೀದಿನ ಛತ್ರನ? ಮಾಡ್ಬೇಕಾಗ್ರ ಕೆಲ್ಸ ಬಿಟ್ಟು ಮಾಡಬಾರದ ಕೆಲ್ಸನ ಚೆನ್ನಾಗಿ ಮಾಡ್ತೀರಾ, ಹೋಗ್ ಕೆಲ್ಸ ನೋಡ್ಕೋಗ್ರಿ. ಸರ್ ಪ್ಲೀಸ್, ಗಣೇಶ ಕೂರ್ಸೋದಕ್ ಒಂದ್ ಅವಕಾಶ ಮಾಡ್ಕೊಡಿ. ರೀ ಹೋಗ್ರಿ ಸುಮ್ನೆ. ಸರ್ ಕೆಲ್ಸದ ಜಾಗದಲ್ಲಿ ಗಣೇಶ ಕೂರಿಸ್ಬಾರ್ದು ಅಂತ ಏನ್ ರೂಲ್ಸ್ ಇಲ್ಲ ಅಲ್ವಾ? ಆಗಲ್ಲ ಅಂದ್ರೆ ಆಗಲ್ಲ. ಇದೆಲ್ಲ ಕಂಪ್ನಿಲಿ ಯಾವತ್ತು ಮಾಡಿಲ್ಲ, ಮುಂದೆ ಮಾಡೋದಕ್ಕೆ ಅವಕಾಶನೂ ಕೊಡಲ್ಲ. ಅದೇ ಕಂಪ್ನಿಲಿ ರೂಲ್ಸು ಇಲ್ಲ ಸರ್. ಕೆಲ್ಸ ಮಾಡೋ ಜಾಗನೂ ದೇವಸ್ಥಾನನೇ ಅಲ್ವಾ ಸರ್? ದೇವಸ್ಥಾನದಲ್ಲಿ ದೇವ್ರನ್ನ ಕೂರ್ಸಿದ್ರೆ ಇನ್ನೂ ಅಭಿವೃದ್ಧಿ ಜಾಸ್ತಿ ಆಗ್ತದೆ. ಅದು ಅಲ್ದೆ ಈಗಾಗ್ಲೇ ನಮ್ ಗಾರ್ಮೆಂಟ್ಸ್ ಅಲ್ಲಿ ತುಂಬಾ ವಿಘ್ನಗಳಾಗಿವೆ. ಗಣಪತಿನ ಕೂರಿಸಿ ಪೂಜೆ ಮಾಡಿದ್ರೆ ಆ ವಿಘ್ನಗಳೆಲ್ಲ ದೂರ ಆಗ್ಬಿಡುತ್ತೆ ಸರ್, ನಮ್ಮೆಲ್ರಿಗೂ ಒಳ್ಳೇದು ಆಗ್ತದೆ. ಸರ್ ಇನ್ನೊಂದ್ ಗೊತ್ತಾ, ನಮ್ಮ ಊರಲ್ಲಿ ಒಬ್ರಿಗೆ ಮಹಿಷ ಇರ್ಲಿಲ್ಲ, ಆಮೇಕೆ ಅವ್ರ ಮನೇಲಿ ಗಣೇಶನ್ ಇಟ್ಟು ಪೂಜೆ ಮಾಡಿದಾಗ ಅಯ್ಯಪ್ಪ ವಾಸಿ ಆಗೋದ, ಇವಾಗ ಆರಾಮಾಗಿದ್ದಾನೆ ಸರ್. ಗಣೇಶನ್ ಇಟ್ಟು ಪೂಜೆ ಮಾಡೋಣ ಸರ್ ಫ್ಯಾಕ್ಟ್ರಿಲೋ.